ನಮಸ್ಕಾರ ಕಗ್ಗ ಮಾರ್ಗದಲ್ಲಿ ಮುಂದುವರಿತ ಇವತ್ತಿನ ಕಗ್ಗ ಧಾರುಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ಇರಲಿ ಮೇರುವನು ಮರೆತಂದೆ ನಾರಕಕ್ಕೆ ದಾರಿ ದೂರವಾದೊಡದೇನು ಕಾಲು ಕುಂಟಿರಲೇನು ಊರ ನೆನಪೇ ಬಲವೋ ಮಂಕುತಿಮ್ಮ ಏಳ್ನೂರ ಅರವತ್ತೆರಡನೇ ಕಗ್ಗ ಡಿ ಅವರ ಪ್ರಖ್ಯಾತವಾದ ಕಗ್ಗಗಳಲ್ಲಿ ಇದು ಒಂದು ಧಾರುಣಿಯ ನಡಿಗೆಯಲ್ಲಿ ಈ ಭೂಮಿ ಮೇಲೆ ನಾವೇನು ನಡ್ಕೊಂಡು ನಡ್ಕೊಂಡು ಇದ್ದೀವಿ ಆ ನಡಿಗೆಯಲ್ಲಿ ಗುರಿ ಯಾವುದಿರಬೇಕು ಮೇರು ಮೇರು ಅನ್ನೋದು ದೇವಲೋಕದ ಒಂದು ಪರ್ವತ ಅದರ ತುದಿ ಮೇರುವಿನ ಗುರಿ ಇರಲಿ ಅಲ್ಲಿಗೆ ಹೋಗಬೇಕು ನಾನು ಅನ್ನೋ ಅಂಥ ಗುರಿ ಇರಲಿ ಅಂತ ಮೇರುವನು ಮರೆತಂದೆ ನಾರಕಕ್ಕೆ ದಾರಿ ಇಲ್ಲಿ ಮೇರು ಅಂತ ಅಂದರೆ ಗುರಿ ಅಂತ ನಾನು ಎಲ್ಲಿ ರೀಚ್ ಆಗಬೇಕು ಅನ್ನೋದನ್ನ ಬಿಟ್ಟರೆ ಫೋಕಸ್ ತಪ್ಪಿಸ್ಕೊಂಡ್ಬಿಟ್ರೆ ನಾರಕಕ್ಕೆ ದಾರಿ ಅದು ನರಕಕ್ಕೆ ದಾರಿ ನರಕ ಅಂತ ಅಲ್ಲದಿದ್ದರೂ ನಾವು ದಾರಿ ತಪ್ಪಿಬಿಡ್ತೀವಿ ನಮಗಿದ್ದ ಕ್ಲಾರಿಟಿ ಉಳಿಯೋದಿಲ್ಲ ಏನೇನೋ ಆಗ್ತೀವಿ ಏನೇನೋ ಮಾಡ್ತೀವಿ ದೂರವಾದೊಡೋದೇನು ದೂರ ಆದರೆ ಏನಂತೆ ಕಾಲು ಕುಂಟಿರಲೇನು ಕಾಲು ಕುಂಟಾಗಿದ್ದರೆ ಏನಂತೆ ಊರ ನೆನಪೇ ಬಲವು ಅಲ್ಲಿ ತಲುಪಿಬಿಟ್ರೆ ಅಲ್ಲಿ ನಾನು ಏನನ್ನ ಸುಖ ಅಂತ ಅನ್ಕೋತೀನಿ ಅದು ಅಲ್ಲಿದೆ ಅಲ್ಲಿ ತಲುಪಿಬಿಟ್ರೆ ಸಾಕು ವಾಪಸ್ ಮನೆಗೆ ಹೋಗಿ ಬಿದ್ದುಬಿಟ್ರೆ ಆಹಾ ಆ ಸ್ಥಾನ ತಲುಪಿಬಿಟ್ರೆ ಆಹಾ ಒಂದು ಮನೆ ಕೊಂಡ್ಕೊಂಡ್ಬಿಟ್ರೆ ಆಹಾ ಈ ಥರದ್ದು ನಮ್ಮ ಗುರಿ ಏನಿದೆಯೋ ಅಲ್ಲಿ ತಲುಪಿದರೆ ಊರ ನೆನಪೇ ಬಲವೋ ಮಂಕುತಿಮ್ಮ ಅದನ್ನು ತಲುಪೋದು ನನ್ನ ಗುರಿ ಕಾಲು ಕುಂಟಾಗಿದ್ದರೆ ಏನೋ ಅದು ದೂರ ಆಗಿದ್ದರೆ ಏನೋ ಅಲ್ಲಿಗೆ ತಲುಪಬೇಕು ಹಂತ ಹಂತವಾಗಿ ಪ್ರತಿ ಹಂತವನ್ನು ನಿರ್ಧಾರ ಮಾಡಿಕೊಂಡು ಅದನ್ನು ತಲುಪ್ತಾ ಹೋಗಬೇಕು ಅಂತ ಮೇರುವನ್ನು ಮರೆತಂದ ನರಕಕ್ಕೆ ದಾರಿಯಿಂದರೆ ನಾವು ಯಾವುದೋ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ವಿ ಕಾರಲ್ಲಿ ಹೋಗುವಾಗ ಮೈನ್ ರೋಡಿಂದ ಯಾವುದೋ ಒಂದು ಪಾಯಿಂಟಲ್ಲಿ ಎಡಕ್ಕೆ ತಿರುಗಬೇಕಿತ್ತು ತಿರುಗಿದ್ರೆ ಅಲ್ಲಿಂದ ಸಣ್ಣ ದಾರಿ ರೆಸಾರ್ಟ್ ಕಡೆಗೆ ಹೋಗುತ್ತೆ ಅಂತ ಎಲ್ಲರೂ ಫೋಕಸ್ಡಾಗಿ ರೋಡ್ ಸೈಡಲ್ಲಿ ಬೋರ್ಡ್ಗಳಿರುತ್ತಲ್ಲ ಅದನ್ನು ನೋಡ್ತಾ ಇದ್ವಿ ಯಾರೋ ಒಬ್ಬರು ಚಿಪ್ಸ್ ಪ್ಯಾಕೆಟೋ ಚಕ್ಲಿ ಪ್ಯಾಕೆಟೋ ತೆಗೆದ್ರು ಎಲ್ಲರ ಗಮನ ಚಕ್ಲಿ ಪ್ಯಾಕೆಟ್ ಕಡೆಗೆ ಹೋಯಿತು ನನಗೆ 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 ಅಂತ ಇಲ್ಲಿ ತಿರುಗಿದ್ರೆ ಇವರೆಲ್ಲಿ ಚಕ್ಲಿ ಮುಗಿಸ್ಬಿಡ್ತಾರೋ ಅನ್ನೋ ಟೆನ್ಷನಲ್ಲಿ ಎಲ್ಲ ಚಕ್ಲಿ ಚಿಪ್ಸು ಆರಿಸ್ಕೊಳ್ಳೋ ಸಡಗರದಲ್ಲಿ ಇಲ್ಲಿ ಆ ತಿರುವು ಹೊ ಹೊಟ್ಟೋಯ್ತು ನಾವು ಕಾರಲ್ಲಿ ಮುಂದಕ್ಕೆ ಹೊಟ್ಟೋದ್ವಿ ಒಂದು ಹತ್ತು ಕಿಲೋಮೀಟ್ರಷ್ಟು ಮುಂದಕ್ಕೆ ಹೋದಾಗ ಹತ್ತು ಹದಿನೈದು ಕಿಲೋಮೀಟ್ರ್ ಮುಂದಕ್ಕೆ ಹೋದಾಗ ಅನುಮಾನ ಬಂತು ಇದು ಎಲ್ಲ ಇಲ್ಲ ಏನೋ ತಪ್ಪಾಗಿದೆ ಅಂತ ಆಮೇಲೆ ನಾವು ತಿರುಗಾ ತಿರ್ಗಿಸ್ಕೊಂಡು ಅಷ್ಟೇ ದೂರ ವಾಪಸ್ ಬಂದು ನಮ್ಮ ದಾರಿನ ಕಂಡು ಹಿಡ್ಕೋಬೇಕಾಯಿತು ಮೇರುವನು ಮರೆತಂದು ಯಾವಾಗ ಚಿಪ್ಸ್ ಕಡೆ ಗಮನ ಹೋಯ್ತು ಇಲ್ಲಿ ನಾವು ತಲುಪಬೇಕಿದ್ದ ಗಮ್ಯ ತಪ್ಪು ಹೋಯಿತು ಹೊರಟು ಹೋಯಿತು ಕೈಯಿಂದ ಜಾರು ಹೋಯಿತು ಅಲ್ಲಿ ತಲುಪಬೇಕು ಅಂತ ಅಂದರೆ ಮೇರುವನ್ನು ಮರೆತಂದೆ ನಾರಕಕ್ಕೆ ದಾರಿ ಅದು ಮರೆತರೆ ಹೋಯಿತು ಫೋಕಸ್ ಎಲ್ಲಿರಬೇಕು ಅನ್ನೋದನ್ನು ಮರೆತರೆ ಹೋಯಿತು ಕಥೆಯಿಂದ ಅದಂತೂ ಮೊಹಮ್ಮದ್ ಅಲಿ ಅವರ ತುಂಬ ಸುಂದರವಾದ ಒಂದು ಕೋಟ್ ಇದೆ ಇಟ್ ಈಸ್ ಇನ್ ದ ಮೌಂಟನ್ ಅ ಹೆಡ್ ಟು ಕ್ಲೈಮ್ ದಟ್ ವೇರ್ಸ್ ಯು ಔಟ್ ಬಟ್ ಇಟ್ ಈಸ್ ದ ಪೆಬಲ್ ಇನ್ ಯುವರ್ ಶೂಸ್ ಅಂತ ನೀವು ಏರ್ಬೇಕಾಗಿರೋ ಪರ್ವತ ಅಲ್ಲ ನಿಮ್ಮನ್ನು ಸುಸ್ತು ಮಾಡ್ತಾ ಇರೋದು ನಿಮ್ಮ ಶೂನಲ್ಲಿ ಸೇರ್ಕೊಂಡಿದೆಯಲ್ಲ ಒಂದು ಸಣ್ಣ ಕಲ್ಲು ಅದು ನಿಮಗೆ ಕಿರಿಕ್ ಮಾಡ್ತಾ ಇರೋದು ಅಂತ ಹೇಳ್ತಾರೆ ಮೊಹಮ್ ಮೊಹಮ್ಮದ್ ಅಲಿ ಅವರು ಅದೆಷ್ಟು ಸುಂದರ ಬಾಧೆ ಕೋಟ್ ನೋಡಿ ನಮ್ಮ ಫೋಕಸ್ ಏನು ಅಯ್ಯಪ್ಪ ಇದು ತಲುಪಕ್ಕೆ ಭಾಳ ಕಷ್ಟ ಅಂತ ಅನಿಸುತ್ತೆ ಅದೆಲ್ಲ ಕಷ್ಟ ಮಾಡ್ತಾ ಇರೋದು ಇಲ್ಲಿ ನಮ್ಮ ಸುತ್ತಮುತ್ತ ಇರುವ ಸಣ್ಣ ಸಣ್ಣ ಚಿಟಕು ಮುಳ್ಳುಗಳು ಚಪ್ಪಲಿ ಸೇರಿಕೊಂಡಂಥ ಸಣ್ಣ ಸಣ್ಣ ಕಲ್ಲಿನ ಚೂರುಗಳು ನಾವು ದೂರ ಮಾಡಬೇಕಾಗಿರೋದು ಮೌಂಟೇನ್ನ ಗುರಿಯಲ್ಲ ಈ ಸಣ್ಣ ಸಣ್ಣ ಚಿಟಕು ಮುಳ್ಳುಗಳು ಯಾವುದು ನಮ್ಮನ್ನು ಮುಂದೆ ಹೋಗೋಕ್ಕೆ ಇವೆ ಅವನ್ನ ನಾವು ಫಿಲ್ಟರ್ ಮಾಡಬೇಕಾಗಿರೋದು ಅವನ್ನು ನಿರ್ದಾಕ್ಷಿಣ್ಯವಾಗಿ ದೂರ ಸರಿಸಿದ್ರೆ ಇದು ನನ್ನ ಗ್ರೋತ್ಗೆ ತಡೆ ಮಾಡ್ತಾ ಇದೆ ಇದು ನನ್ನನ್ನು ಹಿಂದಕ್ಕೆ ಎಳಿತಾ ಇದೆ ಅಂತ ಅನ್ನಿಸಿದ ಕ್ಷಣ ಅವನ್ನೆಲ್ಲ ದೂರ ಮಾಡ್ತಾ ಹೋದರೆ ಆ ಪೆಬಲ್ನ ಅಲ್ಲೇ ಕಿತ್ತು ಮೌಂಟೇನ್ ನಮ್ಮನ್ನು ಯಾವತ್ತೂ ಸುಸ್ತು ಮಾಡೋದಿಲ್ಲ ಅಲ್ಲಿಗೆ ನಾವು ತಲುಪ್ತೀವಿ ಅಲ್ಲಿಗೆ ತಲುಪುವ ಹಾದಿಯನ್ನು ನಾವು ಫೋಕಸ್ಡ್ ಆಗಿ ಇಟ್ಕೊಂಡಿದ್ರೆ ಸಾಕು ಎಷ್ಟು ಸುಂದರವಾಗಿದೆ ಈ ಕಗ್ಗ ಅಲ್ವ ದಾರುಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ಇರಲಿ ಹೈಯೆಸ್ಟ್ ಟಾರ್ಗೆಟ್ ಇಟ್ಕೊಳ್ಳೋಣ ಮೇರುವನು ಮರೆ ತಂದೆ ಕಕ್ಕೆ ದಾರಿ ಅದನ್ನು ಮರೆಯೋಂಗಿಲ್ಲ ಫೋಕಸ್ ಇಸ್ ಅ ಫೋಕಸ್ ದೂರವಾದೊಡದೇನು ಕಾಲು ಕುಂಟಿರಲೇನು ದೂರ ಇರ್ಬೋದು ಕಾಲು ಕುಂಟಿರ್ಬೋದು ಸಾವಿರ ಅಡೆತಡೆಗಳಿರಬಹುದು ಕೊನೆಗೆ ಆದರೆ ಊರ ನೆನಪೇ ಬಲವೋ ಮಂಕುತಿಮ್ಮ ನಮ್ಮೆಲ್ಲರ ನಮ್ಮ ನಮ್ಮ ಊರುಗಳನ್ನು ನಾವು ನಾವು ತಲುಪುವ ಹಾಗಾಗ್ಲಿ ಅಲ್ಲಿ ಸಮೃದ್ಧವಾದ ಸುಖ ನಮಗಾಗಿ ಕಾದಿರ್ಲಿ ಅಂತ ಹಾರೈಸ್ತಾ ಮತ್ತೊಂದು ಕಗ್ಗದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ